ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಸಮೃದ್ಧಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮಾಗಡಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ಭಾಷಾ ಬಾಂಧವ್ಯದ ಸವಾಲುಗಳು ಮತ್ತು ಸಾಧ್ಯತೆಗಳ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಾಗಾರವನ್ನು ಶಾಸಕ ಎಚ್ ಸಿ ಬಾಲಕೃಷ್ಣ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಡಾಕ್ಟರ್ ವಿ ಪಿ ನಿರಂಜನಾರಾಧ್ಯ, ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಹಾನಗಲ್ಲ, ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿ ರಾಜಣ್ಣ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ತೀನಾ ಪದ್ಮನಾಭ, ಸಮೃದ್ಧಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಗೌರವಾಧ್ಯಕ್ಷ ಡಾಕ್ಟರ್ ಸಿ ನಂಜುಂಡಯ್ಯ, ಅಧ್ಯಕ್ಷ ಡಾಕ್ಟರ್ ಡಿ ಸಿ ರಾಮಚಂದ್ರಾರವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಈ ಒಂದು ನಮ್ಮ ಸಮೃದ್ಧಿ ಗ್ರಾಮೀಣ ಸಂಸ್ಥೆ 2009 ಇದೇ ತಾಲೂಕಿನ ಚಿತ್ತನಗುಡಿ ದೊಡ್ಡಸ್ವಾಮಿಯಲ್ಲಿ ಪ್ರಾರಂಭ ಆಯಿತು. ಈ ಸಂಸ್ಥೆ ವತಿಯಿಂದ ನಾವು ಅನೇಕ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಪರಿಸರ ಸಂರಕ್ಷಣೆ ಇತ್ಯಾದಿ ಎಲ್ಲ ಮತ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸೇವೆಯನ್ನು ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ವಿಶೇಷವಾಗಿ ಯುವಕ ಯುವತಿಯರಿಗೆ ನಮ್ಮ ಸಮೃದ್ಧಿ ಸಂಸ್ಥೆಯಿಂದ ಸ್ಕಿಲ್ ಡಿಪಾರ್ಟ್ಮೆಂಟ್ ಸಹಾಯಕದೊಂದಿಗೆ ಭಾಳ ವರ್ಷಗಳ ಕಾಲ ನಾವು ಟೈಲರಿಂಗ್ ಕೋರ್ಸು, ಬ್ಯೂಟಿಷಿಯನ್ನು, ಕಂಪ್ಯೂಟರ್ ಕೋರ್ಸ್ನಲ್ಲಿ ಮೂರು ತಿಂಗಳ ತರಬೇತಿಯನ್ನು ಕೊಟ್ಟಿದ್ದೇವೆ. ನಮ್ಮಿಂದ ಅನುಕೂಲ ಪಡೆದಂಥ ಅನೇಕ ಯುವಕ ಯುವತಿಯರು ಇವತ್ತು ಸ್ವಂತ ಕಾಲ್ಮೇಲಿಂದ ಜೀವನ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗಿದೆ ಅನ್ನೋದನ್ನು ತಮ್ಮೆಲ್ಲರ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಇದೇ ಸಂಸ್ಥೆಯ ಆಶ್ರಯದಲ್ಲಿ ನಾವು ಸಂಪ್ರೀತಿ ಸಮೃದ್ಧಿ ಎಂಬ ಒಂದು ಮಂತ್ರಿ ಮ್ಯಾಗಜಿನ್ ಅನ್ನು ಕೂಡ ಬರ್ತಾ ಇದ್ದೀವಿ. ನಮ್ಮ ಸಂಸ್ಥೆಗೆ 2018 ಸಾಲಿನಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೆ ಕಿತ್ತೂರು ಚೆನ್ನಮ್ಮ ಅವಾರ್ಡ್ ಬಂದಿದೆ. ಇದರ ಅನೇಕ ವಿಧವಾಗಿರ್ತಕ್ಕಂಥ ಅವಾರ್ಡ್ಗಳು ಕೂಡ ನಮ್ಮ ಸಂಸ್ಥೆಗೆ ಬಂದಿದೆ. ನಾವು ಪರೀಕ್ಷಾ ಪೂರ್ವ ತರಬೇತಿ ಕಾರ್ಯಾಗಾರ ಮಾಡಿದ್ದೀವಿ, ಭಾಷಾ ಅಧ್ಯಾಪಕರಿಗೆ ಕಾರ್ಯಾಗಾರ ಮಾಡಿದ್ದೀವಿ, ಗ್ರಂಥಾಲಯಗಳಿಗೆ ಉಚಿತವಾದ ಪುಸ್ತಕಗಳನ್ನು ಸಮೃದ್ಧಿ ಸಂಸ್ಥೆಯ ಮೂಲಕ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇಂಥ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬರ್ತೀವಿ. ಈಗಲೂ ಕೂಡ ಕಾರ್ಯಕ್ರಮ ನೆರವೇರಿಸ್ತಾ ಬಂದಿದ್ದೀವಿ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಇವತ್ತು ದೇಶದ ಪರಿಸ್ಥಿತಿಯನ್ನು ನೀವು ಗಮನಿಸಿದ್ರೆ ಒಂದು ಭಾಷೆ, ಧರ್ಮ, ಜನಾಂಗದ ಆಧಾರದ ಮೇಲೆ ಭಾರತದ ಆಶೆ ಏನಿದೆ, ಬಹುತ್ವದ ಆಶಯ, ಬಹು ಭಾಷೆಯ ಆಶಯ, ಬಹು ಸಂಸ್ಕೃತಿಯ ಆಶಯ, ಅದಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಧಕ್ಕೆ ಬರ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಭಾಷಾ ಬಾಂಧವ್ಯ ಒಂದು ಸಮಾಜದಲ್ಲಿ ಹೇಗಿರಬೇಕು, ಹೇಗೆ ಈ ಭಾಷೆಗಳು ಮನುಷ್ಯತ್ವವನ್ನು ಬೆಸಿಬೇಕು ಮತ್ತು ಸಂವಿಧಾನದ ಮೂಲ ಆಶೆ ಏನಿದೆ, ಶಾಂತಿಯುತ ಸಹಬಾಳ್ವೆಯನ್ನು ನಡೆಸೋದ್ರ ಮೂಲಕ ನಾವು ಭಾರತವನ್ನು ಒಂದು ಐಕ್ಯತೆಯ ಕಡೆಗೆ ಒಯ್ಯಬೇಕು ಅಂತಕ್ಕಂಥ ಒಂದು ಸದುದ್ದೇಶ ಏನಿದೆ, ಬಹುಶಃ ಆ ಉದ್ದೇಶದ ಹಿನ್ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣ. ವಿಶೇಷವಾಗಿ ಮಾಗಡಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು ನನಗಂತೂ ಅತ್ಯಂತ ಸಂತೋಷ ತಂದಿದೆ. ನನ್ನ ಹುಟ್ಟೂರು ಮಾಗಡಿ. ಭಾಷಾ ಬಾಂಧವ್ಯ ಇದ್ದ ಕಡೆ ಹೇಗೆ ನಮ್ಮ ಸಾಮಾಜಿಕ ಅಭಿವೃದ್ಧಿಯ ಜೊತೆ ಜೊತೆಗೆ ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ ನಾವು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೂಡ ಇವತ್ತು ನಾವು ನೋಡಬಹುದಾದಂಥ ಒಂದು ಬಹಳ ಮುಖ್ಯವಾದಂಥ ಅಂಶ ಅಂತ ನಾನು ಭಾವಿಸ್ತೇನೆ. ನಮ್ಮ ರಾಜ್ಯದಲ್ಲಿ ನಮ್ಮ ತಾಯ್ನುಡಿ ಏನು ಕನ್ನಡ, ಅದರ ಜೊತೆಗೆ ಅನೇಕ ಭಾಷೆಗಳಿದ್ದಾವೆ. ತುಳು ಇದೆ, ಕೊಂಕಣಿ ಇದೆ, ಬ್ಯಾರಿ ಇದೆ, ಕೊರಗ ಇದೆ. ಸೊ ಒಂದು ಭಾಷಾ ಬಾಂಧವ್ಯದ ಬಗ್ಗೆ ಮಾತನಾಡುವಾಗ ಯಾವುದೇ ಒಂದು ಭಾಷೆಯ ಯಜಮಾನಿಕೆಯನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ನಾಡಲ್ಲಾಗಲಿ ಒಂದು ಭಾಷೆಯ ಯಜಮಾನಿಕೆ, ಒಂದು ದೇಶ, ಒಂದು ಶ್ರೇಷ್ಠತೆಯ ಪ್ರಶ್ನೆ ಇದೆಯಲ್ಲ, ಈ ರೋಗದಿಂದ ನಾವು ಹೊರಗಡೆ ಬರಬೇಕು. ನಿಜವಾಗ್ಲೂ ನಾವೆಲ್ಲರೂ ಕೂಡ ಒಂದು ಭಾಷಾ ಸಮಾನತೆಯ ಬಗ್ಗೆ ಮಾತನಾಡಬೇಕು. ಭಾಷೆನಲ್ಲಿ ಮೇಲು ಕೀಳು ಅನ್ನೋದಿಲ್ಲ. ನಾವೇನೀಗ ಒಂದು ಬೆಳೆಸ್ಕೊಂಡಿದ್ದೀವಲ್ಲ,
ಇಂಗ್ಲಿಷ್ ಅಂದ್ರೆ ಸರ್ವಶ್ರೇಷ್ಠ, ಇನ್ ಮಿಕ್ಕಿದ ಎಲ್ಲಾ ಭಾಷೆಗಳು ಕೂಡ ಕನಿಷ್ಠ ಅಂತಕ್ಕಂತ ಒಂದು ಮನೋಧೋರಣೆ ಏನಿದೆ ನಮ್ಗೆ, ಆ ಮನೋಧೋರಣೆಯನ್ನು ಮೊದಲು ನಾವು ಬದಲಾಯಿಸ್ಕೋಬೇಕು. ವಿಶೇಷವಾಗಿ ಭಾರತದ ಸಂವಿಧಾನದ ಶೆಡ್ಯೂಲ್ 8 ಅಲ್ಲಿ 22 ಭಾಷೆಗಳನ್ನ ನಾವು ರಾಷ್ಟ್ರೀಯ ಭಾಷೆಗಳು ಅಂತ ಗುರುತಿಸಿದ್ದೇವೆ. ಈ 22 ಭಾಷೆಗಳು ರಾಷ್ಟ್ರೀಯ ಭಾಷೆಗಳು, ಇನ್ನು ಅನೇಕ ಭಾಷೆಗಳು ಅದಕ್ಕೆ ಸೇರ್ಬೇಕು ಅಂತ ಈಗಾಗಲೇ ಅನೇಕ ಮನವಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಆದ್ರೆ ನಾವೆಲ್ಲೋ ಒಂದ್ ಕಡೆ ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಇಡೀ ದೇಶದಲ್ಲಿ ಇವತ್ತು ಯಾವುದೋ ಒಂದು ಭಾಷೆಯನ್ನ ಏರ್ತಕ್ಕಂತ, ಒಂದು ಭಾಷೆಯ ಯಜಮಾನಿಕೆಯನ್ನ ಸಾಧಿಸ್ತಕ್ಕಂತ ರೀತಿಯಲ್ಲಿ ಕೆಲಸಗಳು ಏನ್ ನಡೀತಾ ಇದೆ, ಆ ಒಂದು ರೀತಿಯ ಏರಿಕೆ ಇಡೀ ಸಮಾಜದ ಬಾಂಧವ್ಯವನ್ನ, ಇಡೀ ಸಮಾಜದ ಸಾಮರಸ್ಯವನ್ನ ಎಲ್ಲೋ ಒಂದ್ ಕಡೆ ಹತ್ತಿಕ್ಕುತ್ತೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಾವು 96 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಘೋಷಣೆಯನ್ನ ಹೊರಡಿಸ್ಕೊಂಡಿದ್ದೇವೆ, ಬಾರ್ಸಿಲೋನಾ ಡಿಕ್ಲರೇಷನ್ ಆನ್ ಲ್ಯಾಂಗ್ವೇಜ್ ರೈಟ್ಸ್ ಅಂತ, ನುಡಿ ಹಕ್ಕುಗಳ ಬಗ್ಗೆ ಬಾರ್ಸಿಲೋನಾ ಘೋಷಣೆಯನ್ನು 1986. ಈ ಘೋಷಣೆಯನ್ನ ಬಹುಶಃ ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ಒಮ್ಮತದಿಂದ ಒಪ್ಪಿಕೊಂಡಿದ್ದಾವೆ. ಮತ್ತು ನಾವು ಏನೇ ತೀರ್ಮಾನಗಳನ್ನ ತೆಗೆದುಕೊಳ್ಳುವಾಗ ಭಾಷೆ ಬಗ್ಗೆ, ತಾಯ್ನುಡಿಗಳ ಬಗ್ಗೆ ಆ ಘೋಷಣೆಯನ್ನ ಅನುಸರಿಸಬೇಕು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾದಂತ ಅಂಶ. ಇವತ್ತು ನೀವು ನನಗೆ ಸವಾಲುಗಳನ್ನ ಮಾತಾಡಿ ಮತ್ತು ಸಾಧ್ಯತೆಗಳನ್ನ ಮಾತಾಡಿ ಅಂತ ಹೇಳಿರೋದ್ರಿಂದ ಮೊದಲನೇ ಸವಾಲುಗಳೇನು, ಈ ನುಡಿ ಅಥವಾ ಭಾಷೆಯ ಮೊದಲ ಒಂದು ಸವಾಲುಗಳೇನಂದ್ರೆ, ಎಷ್ಟೋ ಕಡೆ ನಾವು ಈ ನುಡಿಗಳಿಗೆ ಒಂದು ರೀತಿಯ ಸ್ವಯಂ ಅಂದ್ರೆ ಆಟಾನಮಿ ಅಂತ ಏನ್ ಕರಿತೀವಿ ಅದನ್ನ ನಾವು ಪಾಲಿಸೋದೇ ಇಲ್ಲ. ಈಗ ಅವನು ಆ ಸಮುದಾಯದಲ್ಲಿದ್ದಾನೆ, ಆ ಸಮುದಾಯದಲ್ಲಿ ಅವನ್ನ ಆ ಭಾಷೆಯನ್ನ ಮಾತಾಡ್ಲಿಕ್ಕೆ ಬೇಕಾದಂತ ಸ್ವಾಯತ್ತದಲ್ಲೇ ಕೊಡಲ್ಲ ನಾವು, ಯಾವುದೋ ಒಂದಲ್ಲ ಒಂದ್ ರೀತಿನಲ್ಲಿ ಬೇರೊಂದು ಭಾಷೆಯನ್ನ ಏರಿಕೆ ಮಾಡ್ತಾ ಇರ್ತೇವೆ. ಈ ಉದಾಹರಣೆಗೆ ಅಲ್ಲೆಲ್ಲೋ ಬಹಳ ಚೆನ್ನಾಗಿ ತುಳು ಮಾತಾಡ್ತಾರೆ, ಕೊಡವ ಮಾತಾಡ್ತಾರೆ ಅಂದ್ರೆ ಅಲ್ಲಿನ ಪಂಚಾಯತಿಯ ಮಟ್ಟದ ಅಧಿಕಾರದಲ್ಲಾದ್ರೂ ಕೂಡ ಅವರ ಭಾಷಾ ಬಳಕೆಯನ್ನ ಕೊಡ್ಲಿಕ್ಕೆ ಏನ್ ಕಷ್ಟ ನಮಗೆ? ಅದರ ಅರ್ಥ ಕನ್ನಡವನ್ನ ನಾವು ಹಿಂದಕ್ಕೆ ಸರಿಸ್ಬೇಕು ಅಂತ ಅಲ್ಲ, ಎಲ್ಲೋ ಒಂದ್ ಕಡೆ ಆ ಭಾಷೆಗಳಿಗೆ ಅವಕಾಶ ಮಾಡಿಕೊಡೋದಿದೆಯಲ್ಲ, ಆಗ ಆ ಸಮುದಾಯಗಳು ಬೇರೆ ಸಮುದಾಯಗಳ ಜೊತೆ ಒಡನಾಟ ಏನಿದೆಯಲ್ಲ ಅದು ಹೆಚ್ಚು ವೃದ್ಧಿ ಆಗುತ್ತೆ. ಭಾಷೆಯನ್ನ ನೀವು ಬೆಳೆಸಿದಷ್ಟು, ಭಾಷೆಯನ್ನ ಮಾತಾಡಿದಷ್ಟು ಅದು ಸಮೃದ್ಧವಾಗಿ ಬೆಳೆಯುತ್ತೆ. ಪದ ಸಂಪತ್ತು ಬೆಳೆಯೋದು ಹೆಂಗೆ, ವೊಕಾಬ್ಯುಲರಿ ಅಂತ ಏನ್ ನಾವು ಕರಿತೀವಿ ಅದ್ ಹೆಂಗ್ ಬೆಳೆಯುತ್ತೆ, ವೊಕಾಬ್ಯುಲರಿ ಬೆಳೆಯೋದೆ ಹೆಚ್ಚೆಚ್ಚು ಪದಗಳನ್ನ ನೀವು ಸೃಷ್ಟಿ ಮಾಡ್ತಾ ಹೋದಾಗ, ಹೆಚ್ಚು ಪದಗಳನ್ನ ಕ್ರಿಯೇಟ್ ಮಾಡಿದಾಗ, ಹೆಚ್ಚೆಚ್ಚು ಭಾಷೆಯನ್ನ ಬಳಸಿದಾಗ ಆ ಭಾಷೆ ಬೆಳೆಯುತ್ತೆ ಹೊರತು, ನಾನೆಲ್ಲೋ ನನ್ನ ಇಡೀ ಭಾಷಾ ಬೆಳವಣಿಗೆಯನ್ನ SMS ಅಲ್ಲಿ ಮಾತಾಡಕ್ಕೆ ಏನೋ ಈ ಶಾರ್ಟ್ ಮೆಸೇಜ್ ಸಿಸ್ಟಮ್ಸ್ ಏನಿದೆಯಲ್ಲ ಅದ್ರಲ್ಲಿ ನಾನು ಬಳಸ್ತೇನೆ ಅಂದ್ರೆ ಅದಾಗಲ್ಲ. ಆಮೇಲೆ ಒಂದು ಬಲಶಾಲಿ ಸಮುದಾಯ ಇರ್ತವಲ್ಲ, ಅವ್ರು ಯಾವಾಗ್ಲೂ ಕೂಡ ಒಂದ್ ರೀತಿ ಸವಾರಿ ಮಾಡ್ತಿರ್ತಾರೆ ಈ ಸಣ್ಣ ಭಾಷೆಗಳ ಮೇಲೆ. ಈಗ ನೋಡಿ, ನಮ್ಮ ರಾಜ್ಯ ಭಾಷೆಗಳ ಮೇಲೆ ಹಿಂದಿ ಸವಾರಿ ನಡೆಯುತ್ತೆ, ಇಂಗ್ಲಿಷ್ ಸವಾರಿ ಬೇರೆ ರೀತಿ ನಡೆಯುತ್ತೆ. ಇದು ಬಹಳ ಪ್ರಾಚೀನ ಕಾಲದಿಂದ ಇದು ನಡ್ಕೊಂಡ್ ಬಂದಿರೋದು. ಯಾರು ಕೂಡ ನಮ್ಮ ನಮ್ಮ ಭಾಷೆಗಳನ್ನ ಬೆಳೆಸಲಿಕ್ಕೆ ಬೇಕಾದಂತ ಒಂದು ಉತ್ತಮ ವಾತಾವರಣವನ್ನ ಕಟ್ಕೊಡಲ್ಲ, ಯಾಕಂದ್ರೆ ಅದು ಎಲ್ಲೋ ಒಂದ್ ಕಡೆ ಭಾಷಾ ಯಜಮಾನಿಕೆ, ಹೇಗೆ ನಾವು ಆರ್ಥಿಕ ಯಜಮಾನಿಕೆ ಸಾಮಾಜಿಕ ಯಜಮಾನಿಕೆ ಇದೆಯೋ ಅದೇ ತರ ಒಂದು ಭಾಷಾ ಯಜಮಾನಿಕೆ ಕೂಡ ಇರುತ್ತೆ. ಹಾಗಾಗಿ ನಾವು ಯಾವಾಗ ಈ ಭಾಷೆಗಳನ್ನ ಬೆಳೆಸ್ಬೋದಪ್ಪ ಅಂದ್ರೆ ಭಾಷೆಗಳು ಮುಖಾಮುಖಿ ಆಗಬೇಕು. 15 ಅಂದ್ರೆ ಅವಾಗ UPA ಸರ್ಕಾರ ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಜಾರಿ ಮಾಡಿದ್ದು, ಮನಮೋಹನ್ ಸಿಂಗ್ ಅವರು ಇಡೀ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು, ಯಾಕಂದ್ರೆ ಅದು ಅಷ್ಟು ಪ್ರಮುಖವಾದಂತ ಒಂದು ಏನೋ ಕಾಯ್ದೆ ಅಂತ, ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಕೊಡ್ಲಿಕ್ಕೆ ಇದ್ದಂತ ಕಾಯ್ದೆ. ಅದರ ಆಶಯ ಕೂಡ ಎಷ್ಟಿತ್ತು ಅಂದ್ರೆ ಬಹುಶಃ ಅದಕ್ಕೆ ಏನೋ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಎಲ್ಲಾ ಪಕ್ಷಗಳ ಒಂದು ಒತ್ತಾಯ ಏನಂದ್ರೆ, ಕನಿಷ್ಠ 8ನೇ ತರಗತಿವರೆಗೆ ಎಲ್ಲಾ ಮಕ್ಕಳಿಗೆ ಅವರ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನ ಸಿಗಬೇಕು ಅನ್ನೋದು ಒಂದು ಕಾನೂನುಬದ್ಧ ಅವಕಾಶ. ಆ ಕಾಯ್ದೆ ಏನಕ್ಕೆ ತಂದ್ವಿ ಅಂತ ಆ ಕಾಯ್ದೆಯ ಆಬ್ಜೆಕ್ಟ್ಸ್ ಅಂಡ್ ರೀಸನ್ಸ್ ಅಲ್ಲಿ ಬರ್ದಿದ್ದೀವಿ. ಅದು ಕೇವಲ ಸಾಕ್ಷರತೆಗಲ್ಲ, ಬಾಂಧವ್ಯದ ವಿಷಯ ಮಾತಾಡ್ತಿರೋದ್ರಿಂದ ಬಹುಶಃ ಈ ಪ್ಯಾರಾಗ್ರಾಫ್ ಅತ್ಯಂತ ಸಾಂದರ್ಭಿಕವಾಗಿದೆ ಅಂತ ಕೋಟ್ ಮಾಡ್ತಿದ್ದೇನೆ. ನಾನು ಕೋಟ್, ಈ ಉದ್ದೇಶಿತ ಮಸೂದೆಯನ್ನು ಮೌಲ್ಯಗಳಾದ ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಪ್ರಜಾಪ್ರಭುತ್ವ ಹಾಗೂ ಒಂದು ನ್ಯಾಯಯುತ ಮಾನವೀಯ ಸಮಾಜವನ್ನು ಕಟ್ಟಿಕೊಳ್ಳಬೇಕಾದರೆ ಎಲ್ಲರನ್ನೂ ಒಳಗೊಳ್ಳುವ ಪ್ರಾಥಮಿಕ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂಬ ಬಲವಾದ ನಂಬಿಕೆ
ನಂಬಿಕೆಯಿಂದ ಈ ಕಾನೂನನ್ನ ರೂಪಿಸುತ್ತಿದ್ದೇವೆ. ಎಂಥ ಮಹತ್ವದ ಕಾನೂನು ಇದು. ಈ ಕಾನೂನು ಕಳೆದ 10 ವರ್ಷದಲ್ಲಿ ಇಂಪ್ಲಿಮೆಂಟ್ ಆಗ್ಲೇ ಇಲ್ಲ. ಈಗಾಗಲೇ ಪಿ ವಿ ನಿರಂಜನಾರಾಧ್ಯರವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಭಾಷೆಯ ಬಗ್ಗೆ. ಭಾಷೆಯ ಬಾಂಧವ್ಯ ಅಂದ್ರೆ ಬರೀ ಕನ್ನಡದ ಬಾಂಧವ್ಯನಲ್ಲ, ಅವರವರ ಭಾಷೆಗಳ ಬಾಂಧವ್ಯನ ಎಲ್ಲ ಭಾಷೆಗಳಿಗೂ ಕೂಡ ಅನ್ವಯ ಆಗ್ತದೆ. ಇಲ್ಲಿ ನಮ್ಮ ಮನಸ್ಥಿತಿ ಏನಂದ್ರೆ ನಮ್ಮ ಕನ್ನಡದ ಬಗ್ಗೆ ಮಾತಾಡಬೇಕು ಅಂತಕ್ಕಂಥದ್ದು. ಆದ್ರೆ ಅದು ಮೂಲ ಉದ್ದೇಶ ಏನಂದ್ರೆ, ಈ ಒಂದು ಕಾರ್ಯಾಗಾರದ ಮೂಲ ಉದ್ದೇಶ ಅಂದ್ರೆ ಎಲ್ಲ ಭಾಷೆಗಳಿಗೂ ಕೂಡ ಗೌರವ ಸಿಗಬೇಕು ಅಂತೇಳಿ, ಎಲ್ಲ ಭಾಷೆಗಳಿಗೂ ಕೂಡ ಅದರದೇ ಆದಂತ ಸ್ವಾಯತ್ತತೆ ಜೊತೆಗೆ ಗೌರವ ಕೂಡ ಸಿಗ್ಬೇಕು ಅಂತಕ್ಕಂಥದ್ದು ಇದರ ಉದ್ದೇಶ. ಪ್ರತಿಯೊಂದು ಭಾಷೆಯನ್ನು ಕೂಡ ಗೌರವಿಸ್ತಕ್ಕಂತ ಕೆಲಸ ಆಗ್ಬೇಕು. ಯಾರೋ ಒಬ್ರು ಯಜಮಾನಿಕೆ ಮಾಡೋದಕ್ಕೆ ಸಲ್ದು ಎಲ್ಲರೂ ಕೂಡ ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆ ನಿರ್ಮಾಣ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಭಾಷೆಗಳ ಅಭಿವೃದ್ಧಿ ಆಗಬೇಕು. ಅದರ ಬಗ್ಗೆ ಸನ್ಮಾನ್ಯ ನೆಹರು ಅವರ ಕಾಲದಲ್ಲಿ ಯಾವ ರೀತಿ ಈ ಒಂದು ಭಾಷೆಯ ಬಗ್ಗೆ ಮತ್ತು ಶಾಲೆ ಶಿಕ್ಷಣದ ಬಗ್ಗೆ ಒಂದು ನೀತಿಯನ್ನು ನಿರೂಪಣೆ ಮಾಡಿದ್ರು ಅಂತಕ್ಕಂಥದ್ದನ್ನು ಕೂಡ ಬಹಳ ಚೆನ್ನಾಗಿ ಹೇಳಿದ್ರು. ನಮಗೆಲ್ಲ ಈ ಕೆಲವು ವಿಚಾರಗಳು ನಮಗೆಲ್ಲ ಗೊತ್ತಿಲ್ಲ, ನಾವು ಇನ್ನೂ ಸಾಕಷ್ಟು ತಿಳ್ಕೊಬೇಕು ಈ ವಿಚಾರಗಳ ಬಗ್ಗೆ. ಅದರ ಜೊತೆಯಲ್ಲಿ ಮನಮೋಹನ್ ಸಿಂಗ್ ಅವರು ಕೂಡ ಅವರು ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಯಾವ ರೀತಿ ಇದರ ಬಗ್ಗೆ ಭಾಷೆಗಳ ಬಗ್ಗೆ ಹೆಚ್ಚು ಉತ್ತೇಜನವನ್ನು ಕೊಟ್ಟರು ಅಂತಕ್ಕಂಥದ್ದನ್ನು ಕೂಡ ಅವರು ಅವರ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದನ್ನು ಕೂಡ ನಾನು ಸ್ಮರಿಸ್ಕೊಳ್ತಾ, ಏನಂದ್ರೆ ವಿಶೇಷವಾಗಿ ಭಾಷೆ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ, ಮೊದಲು ನಾವೆಲ್ಲ ನಮ್ಮ ಪೂರ್ವಿಕರ ಕಾಲದಲ್ಲಿ ನಮ್ಮ ಪೂರ್ವಿಕರು ಹಿರಿಯರೆಲ್ಲ ಮಗು ಹುಡ್ತಾ ಇದ್ದಂಗೆ ತಾಯಿ ಜೋಗುಳದ ಮುಖಾಂತರ ಭಾಷೆಯನ್ನು ಕಲಿಸ್ತಿದ್ರು. ಅಂದ್ರೆ ತನ್ನ ಭಾಷೆಯ ಆ ಹಿರಿಮೆಯನ್ನ ತಾಯಿ ಹೇಳ್ಕೊಡ್ತಿದ್ರು ಮಕ್ಕಳಿಗೆ. ಆ ಮಕ್ಕಳು ಹುಡ್ತಂತ ಸಂದರ್ಭದಲ್ಲಿ ಆ ಜೋಗುಳ ಆಡ್ಬೇಕಾದ್ರೆ ನಮ್ಮ ಭಾಷೆಯ ಹಿರಿಮೆಯನ್ನ ಆ ಮಕ್ಕಳಿಗೆ ತುಂಬತಕ್ಕಂತ ಕೆಲಸವನ್ನ ತಾಯಿ ಮಾಡ್ತಿದ್ರು. ಆದ್ರೆ ಎಲ್ಲೊಂದ್ ಕಡೆ ಅದು ಇವತ್ತು ನಾವು ಕಾಣ್ತಾ ಇಲ್ಲ. ಎಲ್ಲಿ ಭಾಷಾ ಬಾಂಧವ್ಯ, ನಮ್ಮ ಭಾಷೆಯ ಬಗ್ಗೆ ಹೆಮ್ಮೆ ಯಾಕೆ ಮೂಡ್ತಾ ಇಲ್ಲ ಅಂತಂದ್ರೆ, ಈಗೆಲ್ಲ ಸಿಸೇರಿಯನ್ ಆಪರೇಷನ್ಸ್ಗಳು ಮಕ್ಕಳು ಹುಡ್ತಾ ಇದ್ದಂಗೆ ನಾವು ಮಮ್ಮಿ ಡ್ಯಾಡಿ ಅಂತಕ್ಕಂಥದ್ದನ್ನ ಕೇಳ್ತಾ ಇದ್ವಿ. ಇವತ್ತು ಯಾವುದೋ ಒಂದು ಭಾಷೆ ನಮ್ಮ ಮೇಲೆ ಯಾಕೆ ಸವಾರಿ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಮೂಲ ಭಾಷೆಯನ್ನ ಅದರ ಆಶಯವನ್ನು ನಾವೆಲ್ಲ ಒಂದ್ ಕಡೆ ಮರಿತಾ ಇದ್ದೀವಿ ಅಂತ ಹೇಳಿ. ಅಂದ್ರೆ ನಮ್ಮ ತಾಯಿಯಂದಿರೂ ಕೂಡ ಎಲ್ಲೋ ನಮ್ಮ ಭಾಷೆಯ ಬಗ್ಗೆ ನಮ್ಮ ಮಕ್ಕಳಿಗೆ ಅದನ್ನ ತಲುಪಿಸ್ತಕ್ಕಂಥ ರೀತಿ ಇವತ್ತಿಗೆ ವ್ಯತ್ಯಾಸ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಒಂದು ಉದ್ದೇಶ ಈ ಮೂಲ ಭಾಷೆ. ಮತ್ತೆ ನಮ್ಮ ನಿರಂಜನ ರಾಜ್ಯವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು, ಕನ್ನಡ ಭಾಷೆ ಅಂತಂದ್ರೆ ಅದು ಕೇವಲ ಒಂದು ಏನು ಊಟಕ್ಕೋಸ್ಕರ ಹೇಳಿರ್ತಕ್ಕಂಥ ಭಾಷೆ, ಬರೀ ಸಂವಹನಕ್ಕೋಸ್ಕರ ಇರ್ತಕ್ಕಂಥ ಭಾಷೆ ಅಂತಕ್ಕಂಥದ್ದನ್ನು ಕೂಡ ಅವ್ರು ಹೇಳಿದ್ರು. ಹೌದು, ಸತ್ಯ ಕೂಡ ಅದು. ಪ್ರಪಂಚದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಹೋಗಿ ನಮ್ಗೆ ಉದಾಹರಣೆಗೆ ನಮ್ಮ ಪಕ್ಕದ ನಮ್ಮ ಬಿಡದಿನಲ್ಲೇನೆ ನಮ್ಮ ಮಕ್ಕಳು ಅಲ್ಲಿ ಇಂಟ್ರು ಹೋದ್ರೆ ಇಂಗ್ಲಿಷ್ ಚೆನ್ನಾಗಿ ಕಲ್ತಿದ್ರೆ ಮಾತ್ರ ಒಳಗೆ ಬಿಡ್ತಾರೆ. ನಮ್ಮ ಮಕ್ಕಳು ಕನ್ನಡ ಚೆನ್ನಾಗಿ ಕಲ್ತಿ ಅವ್ರು ಬುದ್ಧಿವಂತರಾದ್ರು ಕೂಡ ಆ ಒಂದು ಇಂಗ್ಲಿಷ್ ಹಿರಿಮೆ ಇಲ್ಲದೆ ಹೋದ್ರೆ, ಆ ಒಂದು ಪ್ರಭುತ್ವ ಇಲ್ಲದೆ ಹೋದ್ರೆ ಅವಕ್ಕೆ ಎಲ್ಲ ಒಂದ್ ಕಡೆ ಜಿಗುಪ್ಸೆ. ನಾವು ಅಲ್ಲಿ ಯಾವ ರೀತಿ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಜಾಗ ಕೊಡ್ತಾರೋ ಇಲ್ವೋ, ನಮ್ಗೆ ಇಂಗ್ಲಿಷ್ ಸರಿಯಾದ ರೀತಿ ಬರೋದಿಲ್ಲ ಅಂತಕ್ಕಂಥದ್ದನ್ನ. ಆದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ಒಂದು ಉದಾಹರಣೆಯನ್ನು ನೋಡ್ಬೋದು. ಸನ್ಮಾನ್ಯ ಇತ್ತೀಚೆಗೆ ತಾನೇ ನಿರ್ಧಾರದ ಶಿವರಾಮ್ ರವರು ಕನ್ನಡದಲ್ಲಿ IAS ಅನ್ನ ಮಾಡಿರ್ತಕ್ಕಂಥದ್ದು. ನಾವು ನಮ್ಮ ಭಾಷಾ ಬಾಂಧವ್ಯವನ್ನ ನಮ್ಮ ಭಾಷಾ ಹಿರಿಮೆಯನ್ನ ನಾವು ಬೆಳೆಸ್ಬೇಕಾದ್ರೆ ಇದನ್ನ ನಾವು ನಮ್ಮ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಈ ನಮ್ಮ ವ್ಯವಸ್ಥೆಗೆ ನಾವು ಅದನ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ನಾವು ಅದನ್ನ. ಯಾಕಂದ್ರೆ ಕನ್ನಡದಲ್ಲೂ ಕೂಡ IAS ಮಾಡ್ಬೋದು ಅಂತಕ್ಕಂಥದ್ದು ಎಚ್ಚರ ಕೊಟ್ಟಿದೆ. ಕನ್ನಡದಲ್ಲಿ IAS ಮಾಡಿದಂಥವ್ರು ಈ ಅದ್ಭುತವಾದಂತ ಒಂದು ಅಧಿಕಾರವನ್ನು ನಡೆಸಿದ್ರು, ಜನಗಳಿಗೆ ನಮ್ಮ ಆ ಒಂದು ಆಶಯವನ್ನು ತಲುಪಿಸಿದ್ರು ಅಂತಕ್ಕಂಥದ್ದು ಎಷ್ಟು ಗೊತ್ತಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಿ. ಕನ್ನಡದಲ್ಲಿ ನಾವು ಎಲ್ಲ ಭಾಷೆ, ಕನ್ನಡ ಒಂದೇ ಅಲ್ಲ, ಆ ರಾಜ್ಯದ ಭಾಷೆಗಳು ಬಹುಶಃ ಈ ದೇಶದಲ್ಲಿ ಅನೇಕ ಭಾಷೆಗಳು ಹೊಂದಿರತಕ್ಕಂತ ಅನೇಕ ಭಾಷೆಗಳಿರ್ತಕ್ಕಂಥ ರಾಜ್ಯ ಒಂದಾಗಿರ್ತಕ್ಕಂಥ ಒಂದು ದೇಶವನ್ನು ನಾವು ಇವತ್ತು ಇಂಡಿಯಾದಲ್ಲಿ ಮಾತ್ರ ನೋಡ್ತೇವೆ, ಬೇರೆ ಯಾವ ದೇಶನೂ ಕೂಡ ಈ ರೀತಿ ಇಲ್ಲ. ಎಲ್ಲ ದೇಶದಲ್ಲೂ ಕೂಡ ಒಂದೊಂದೇ ಭಾಷೆ ಇರೋದು, ನಮ್ಮ ದೇಶದಲ್ಲಿ ಮಾತ್ರ ವಿವಿಧ ಭಾಷೆಗಳಿರು ಒಂದುಗೂಡಿ ಒಂದು ದೇಶ ಆಗಿರ್ತಕ್ಕಂಥದ್ದು ಯಾವ್ದಾದ್ರು ದೇಶ ಇದ್ರೆ ಅದು ಭಾರತ ದೇಶ ಮಾತ್ರ. ನಾವು ಎಲ್ಲರ ಎಲ್ಲ ಭಾಷೆಗಳು ಕೂಡ ಅವರವ್ರ ಭಾಷೆಯಲ್ಲಿ ಎಲ್ಲವನ್ನು ಕಲಿಬಹುದು, ನಮ್ಮ ಜೀವನದ ಮಾರ್ಗವನ್ನು ಕಂಡಿಡ್ಕೊಳ್ಬಹುದು ಅಂತಕ್ಕಂಥದ್ದನ್ನ ನಮ್ಮ ಮಕ್ಕಳಿಗೆ ಬಿತ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಬೇಕಲ್ಲ. ಈಗ ನಾವೊಂದು ಎಕ್ಸಾಮ್ ಮಾಡ್ತೀವಿ, ಈಗ PDO ಎಕ್ಸಾಮ್ಸ್ ಇರ್ಬೋದು ಅಥವಾ ಇವತ್ತು ನಿನ್ನೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಇದೆ, ನಾವು ಇಂಗ್ಲಿಷ್ನಲ್ಲೇ ಕೊಡ್ತೀವಿ ಅದನ್ನ ಟಿಕ್ ಮಾಡ್ಲಿಕ್ಕೆ, ಅದು ತಪ್ಪು. ಕನ್ನಡದಲ್ಲೂ ಮಾಡ್ಬೋದು, ಕನ್ನಡದಲ್ಲೂ ಕೊಡ್ಬೋದು, ಕನ್ನಡದಲ್ಲೂ ಕೂಡ ನಾವು ಅದನ್ನ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತದೆ, ಅವ್ರ ಜೀವನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ಆ ಮಕ್ಕಳಿಗೆ ನಮ್ಮ ಸರ್ಕಾರಗಳು, ಅದು ಕೇವಲ ರಾಜ್ಯ ಸರ್ಕಾರದ ಒಂದೇ ಅಲ್ಲ, ಕೇಂದ್ರ ಸರ್ಕಾರದ ಉದ್ದೇಶನ ಕೂಡ ಅದೇ ಆಗಿರ್ಬೇಕು. ಈಗ ನಮ್ಮ ಮಕ್ಕಳುಗಳನ್ನ ಅಳವಡಿಸ್ಕೋಬೇಕಾದ್ರೆ ಅವ್ರು
ನಮ್ಗೆ ಭಾಷೆ ಆಯ್ತು ಈಗಾಗಲೇ ಮರ್ತು ಬಿಟ್ಟಿದೀವಿ, ನಾನು ಹೇಳದಂಗೆ ನಮ್ಮ ತಾಯಿದೀರು ಅವರೇ ಫಸ್ಟ್ ಡೇ ಹುಡ್ತಾನೆ ಕಳಿಸ್ಕೊಳಿಸ್ತಾರೆ, ಮಮ್ಮಿ ಡ್ಯಾಡಿ ಪಪ್ಪ ಅಂಕಲ್ ಆಂಟಿ ಅಂತ ಫಸ್ಟ್ ಅವರೇ ಕಳಿಸ್ತಾರೆ. ಮತ್ತೆ ಆ ರೀತಿ ಇರ್ಲಿಲ್ಲ, ಚಿಕ್ಕಮ್ಮ ಚಿಕ್ಕಪ್ಪ ಅಣ್ಣ ತಮ್ಮ ಇವೆಲ್ಲ ಇದ್ದವು, ಈಗ ಅವೆಲ್ಲ ಮರ್ತು ಬಿಟ್ಟಿದೀವಿ ನಾವು, ಅವೆಲ್ಲ ಮರ್ತ್ಬಿಟ್ಟು ಈಗ ಹೊಸ ಪದ್ಧತಿ ಬಂದ್ಬಿಟ್ಟಿದೀವಿ, ಇಂಗ್ಲಿಷ್ ವ್ಯಾಮೋಹ ಒಳಗಾಗ್ಬಿಟ್ಟಿದೀವಿ ನಾವು. ಆದ್ರೆ ನಮ್ಮ ಮುಂದಿನ ಮಾರ್ಗ ನಮ್ಮ ಜೀವನ ಎರಡು ಕೂಡ ನಮ್ಮ ಭಾಷೆಯಲ್ಲಿ ಅಡಗಿದೆ ಅಂದಾಗ ಮಾತ್ರ ಎಲ್ಲ ಮಕ್ಕಳು ಕೂಡ ಎಲ್ಲ ಭಾಷೆಯನ್ನ ಅವರವ್ರ ಭಾಷೆಯನ್ನ ಕಲ್ಲಿಕ್ಕೆ ಆದ್ಯತೆಯನ್ನ ಕೊಡ್ತವೆ. ಬಹುಶಃ ಒಂದು ಇದೊಂದು ಉತ್ತಮವಾದಂತಹ ಒಂದು ಕಾರ್ಯಗಳ ಇವತ್ತು ನಮ್ಮ ಸಮೃದ್ಧಿ ಗ್ರಾಮ ಅಭಿವೃದ್ಧಿ ಸಂಸ್ಥೆ ಮಾಡ್ತಾ ಇದೆ, ಅದ್ರ ಹೆಸರಲ್ಲಿ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಸಹಕಾರ ಕೊಡ್ತಾ ಇದೆ. ಇಂಥ ಕಾರ್ಯಗಳು ಹೆಚ್ಚೆಚ್ಚು ಆಗ್ಬೇಕು, ನಮ್ಮ ಭಾಷೆಯ ಬಗ್ಗೆ ಅಭಿಮಾನವನ್ನ ಬೆಳೆಸ್ಕೊಳ್ತಕ್ಕಂಥ, ಬರೀ ಕನ್ನಡನೇ ಅಂತ ಹೇಳೋದಲ್ಲ, ಈಗ ತುಳು ಬೇರೆ ಅನೇಕ ಭಾಷೆಗಳನ್ನ ನಾವು ಉಲ್ಲೇಖ ಮಾಡಿದ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವರವರ ಭಾಷೆ ಬಗ್ಗೆ ಅಭಿಮಾನ ಭಾಷಾಭಿಮಾನ ಬೆಳೆಸ್ಕೋಬೇಕು. ಆ ಭಾಷಾ ಭಾಷೆಗಳು ಕೂಡ ಮುಂದಿನ ಜೀವನವನ್ನ ನಮ್ಗೆ ತಂದುಕೊಡ್ತವೆ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಉಂಟಾಗ್ತಕ್ಕಂಥ ರೀತಿಯಲ್ಲಿ ಸರ್ಕಾರಗಳು ಕೂಡ ಕೆಲಸ ಮಾಡಬೇಕು. ಹೌದಪ್ಪ, ಇದು ನಾವು ಬರೀ ಇಂಗ್ಲಿಷ್ ಕತ್ರ ಮಾತ್ರ ನಾವು ಏನಾದ್ರೂ ನಮ್ಮ ಜೀವನ ಮಟ್ಟವನ್ನು ಸುಧಾರಣೆ ಮಾಡ್ಕೋಬಹುದು, ನಮ್ಮ ಜೀವನ ಉಪ ದಾರಿಯನ್ನು ಹುಡುಕೋಬಹುದು ಅಂತಕ್ಕಂಥ ಕೀಳಿರುವೆಯನ್ನ ಬಿಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಭಾಷೆಗಳನ್ನ ಬೆಳೆಸ್ತಕ್ಕಂಥದ್ದು ಸರ್ಕಾರಗಳ ಜವಾಬ್ದಾರಿ ಕೂಡ. ನಾವು ಯಾವ ಭಾಷೆಯಲ್ಲಿದ್ರು ಕೂಡ ನಮ್ಮ ಜೀವನವನ್ನು ಮುಂದಿನ ಮಾರ್ಗವನ್ನು ಹುಡುಕೋಬಹುದು, ಹುಡುಕ್ಬೋದು ಅಂತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಾಗ ಇಂಥ ಭಾಷಾ ಬಾಂಧವ್ಯಗಳು ಬೆಳೆದವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.